Namono smiling assassin, don't mess with him. ನನಗೆ ತುಂಬ ಖುಷಿ ಈ ಸಿನಿಮಾ ಬಗ್ಗೆ ಅಂದರೆ ಎಲ್ಲರೂ ಮಾತಾಡಿದ್ರು. ಮೊದಲನೇ ಸಾರಿ ಸಂತೋಷ್ ಆನಂದರಾಮ್ ಅವರು ಕರೆದು ಕತೆ ಹೇಳಿದಾಗ ಪ್ರಕಾಶ್ ಸರ್ ಹೇಳ್ದಂಗೆ ಯಾವ ಟೈಮಲ್ಲಿ ಏನು ಕತೆ ಹೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವತ್ತಿಗೆ ಖಂಡಿತ ಹೇಳಬೇಕಾಗಿರೋ ಕತೆ ಇದು, ಹಾಗಾಗಿ ಇಮಿಡಿಯೇಟಾಗಿ ಒಪ್ಕೊಂಡಿದ್ದು. ಆ್ಯಂಡ್ ನಾಯಕರ ಮೂಲಕ ಒಂದಿಷ್ಟು ವ್ಯಾಲ್ಯೂಸ್ನ ಹೇಳಿಸ್ತೀವಿ, ಒಂದಿಷ್ಟು ಮೆಸೇಜಸ್ನ ಕೊಡ್ತೀವಿ, ಆದರೆ ಕೆಲವೊಂದು ವಿಷಯಗಳನ್ನ ಖಳನಾಯಕರು ಬೇರೆ ರೀತಿ ಹೇಳಿದಾಗ ಇನ್ನೂ ಚೆನ್ನಾಗಿ ಜನಕ್ಕೆ ತಟ್ಟುತ್ತೆ. ಅದಕ್ಕೆ ನೀವು ಬೇಕು ಅಂತ ಹೇಳಿದ್ರು. ಅವತ್ತು ತುಂಬ ಖುಷಿಯಾಗಿ ಸಿನಿಮಾನ ಒಪ್ಕೊಂಡೆ. ಸೊ ಕೆಲವೊಂದು ಸಿನಿಮಾಗಳ ಭಾಗ ಆಗದೆ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇಲ್ಲಿ ಕೂತಾಗ ನೋಡ್ತಾ ಇದ್ದೆ ಅಷ್ಟು ಜನ ದಿಗ್ಗಜದ ಕೆಲಸ ಮಾಡಿರೋದು. ಆ್ಯಂಡ್ ಎಲ್ಲರೂ ಇಲ್ಲಿ ಕೂತಿರೋರು ಯಾರು, ನಾನು ಹೇಳ್ತಿರೋದು ನಿರ್ಮಾಣ ಸಂಸ್ಥೆ ಇರ್ಬೋದು, ಅಪ್ಪು ಸರ್ ಇರ್ಬೋದು, ಪ್ರಕಾಶ್ ರಾಜ್ ಸರು, ಅಲ್ಲಿ ರಂಗಣ ರಘು ಸರ್, ಅವಿನಾಶ್ ಸರ್ ಆ್ಯಂಡ್ ಅಜ್ಜು ಸರ್ ಇಂದ ಹಿಡಿದು ಎಲ್ಲರೂ, ಎಲ್ಲ ಕಲಾವಿದರು, ಯಾರು ರೆಗ್ಯುಲರ್ ಕಾಂಪಿಟೇಷನ್ನು ಜಿದ್ದಿಗೆ ಬಿದ್ದವ್ರು ಅಲ್ವೇ ಅಲ್ಲ, ಅವರೇನೋ ಮಾಡ್ತಿದ್ದಾರೆ ನಾವು ಇದನ್ನು ಮಾಡಬೇಕು ಹಂಗೆ ಬಿದ್ದವ್ರು ಅಲ್ವೇ ಅಲ್ಲ, ಎಲ್ಲರೂ ಡಿಫ್ರೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದವ್ರು. ಹಂಗಾಗಿನೇ ಯುವರತ್ನ ಕೂಡ ತುಂಬ ಡಿಫ್ರೆನ್ಸ್ ಮಾಡೋವಂಥ ಸಿನಿಮಾ ಆಗುತ್ತೆ. ಸುಮ್ಮನೆ ಬಂದ್ವಿ ನೋಡಿದ್ವಿ ಗುದ್ದಾಡಿದ್ವಿ ಅಂತ ಹೋಗೋ ಸಿನಿಮಾ ಖಂಡಿತ ಅಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಅದು ನಿಮ್ಮೆಲ್ಲರ ಯುವರತ್ನ ಆಗುತ್ತೆ, ಡಿಸ್ಕಷನ್ಗಳಾಗುತ್ತೆ, ಆ್ಯಂಡ್ ನಿಮ್ಮನ್ನು ತುಂಬ ಯೋಚನೆ ಮಾಡೋ ಹಂಗೆ ಮಾಡುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿದ್ದದು ದಮ್ಮುಡಿತೀಯ ಅನ್ನೋದನ್ನು, ಅಂದರೆ ಎಷ್ಟು ಚೆನ್ನಾಗಿ ಮೆಸೇಜ್ನ ಕನ್ವೆ ಮಾಡುತ್ತಲ್ಲ ಅಂತ, ಸಿಗರೆಟ್ ಸೇದಬೇಡಿ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಹೇಳಿಸ್ತೀರ, ದಮ್ ಇಲ್ಲಿದೆ ಇಲ್ಲಿ ಬೇಡ ಅಂತ. ತುಂಬ ದಮ್ ಮಾಡಿದ್ರೆ ಇಲ್ಲಿ ದಮ್ ಹೊರಟೋಗ್ಬಿಡುತ್ತೆ, ಜಿಮ್ ಮಾಡೋಕ್ಕಾಗಲ್ಲ, ಫಿಟ್ ಆಗಿರೋಕ್ಕಾಗಲ್ಲ, ಏನಾಗಲ್ಲ. ತುಂಬ ಅದ್ಭುತವಾಗಿ ಹೇಳ್ಸಿದ್ದೀರ ಎಲ್ಲದನ್ನು. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಆ್ಯಂಡ್ ಒಂದೊಳ್ಳೆ ಅನುಭವನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವರೇ. ನಿಮಗೂ ಹಾಗೆ ಇಡೀ ಸಿನಿಮಾಕ್ಕೂ ಶುಭವಾಗಲಿ.